ರಷ್ಯಾ ದಾಳಿಗೆ ನಾಲ್ಕು ಮಂದಿ ಸಾವು ಹಲವರಿಗೆ ಗಾಯ ಆಗಿದೆ ಕಾರ್ಕಿವ್ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೇಲೆ ದಾಳಿಯನ್ನ ಮಾಡಿದೆ ರಷ್ಯಾ ದಾಳಿಗೆ ನಾಲ್ಕು ಮಂದಿ ಸಾವು ಹಲವರಿಗೆ ಗಾಯವಾಗಿದೆ ಕಾರ್ಕ್ಯೂ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಮೇಲೆ ರಷ್ಯಾ ದಾಳಿಯನ್ನ ಮಾಡಿರೋದು ಸೇನಾ ಕಟ್ಟಡಗಳು ಯಾವುದಿದೆಯೋ ಅವುಗಳ ಮೇಲೆ ಪೊಲೀಸ್ ಕಟ್ಟಡಗಳೆಲ್ಲಿದೆಯೋ ಅಲ್ಲಿ ಇವೆಲ್ಲದರ ಮೇಲೆಯೂ ಕೂಡ ದಾಳಿಯನ್ನ ನಡೆಸಲಾಗ್ತಾ ಇದೆ ಅದರ ಜೊತೆಗೆ ಇವತ್ತು ಸ್ಯಾಡ್ ಪಾರ್ಟ್ ಏನು ಅಂತಂದ್ರೆ ಹೆರಿಗೆ ಆಸ್ಪತ್ರೆಯ ಮೇಲೂ ಕೂಡ ದಾಳಿ ಆಯಿತು ಅಲ್ಲೊಂದು ಇಬ್ಬರು ಜನ ಸಾವನ್ನಪ್ಪಿದ್ರು ನೂರ ಅರವತ್ತಾರು ಜನ ಅದರಲ್ಲಿ ಗಾಯ ಆಯಿತು ಇನ್ನೂ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಹೇಳಿದರು ಬಹಳ ಸ್ಯಾಡ್ ಪಾರ್ಟ್ ಅದು ಜನಸಾಮಾನ್ಯರ ಮೇಲೆ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇರೋದು ಇದು ಯಾಕೆ ಅಂತಂದ್ರೆ ಉಕ್ರೇನ್ ತನ್ನ ಜನರನ್ನೇ ಈಗ ಫೈಟ್ ಮಾಡೋಕ್ಕೆ ಬಿಟ್ಟಿರೋದು ನೀವೇ ಹೋರಾಟ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಈಗ ರಷ್ಯಾ ಜನರ ಮೇಲೆಯೂ ಕೂಡ ದಾಳಿಯನ್ನು ಮಾಡ್ತಾರೆ ಜನರನ್ನ ಭಯ ಹುಟ್ಟಿಸ್ತಾ ಇದ್ದಾರೆ ಜನ ಬಂದು ನಿಂತ್ಕೊಳ್ತಾ ಇದ್ದಾರೆ ನೀವು ನಮ್ಮ ನಗರಕ್ಕೆ ನುಗ್ಗಬಾರ್ದು ಅಂತ ಹೇಳಿ ಸೊ ಹಾಗಾಗಿ ಜನರಲ್ಲಿ ಭಯ ಹುಟ್ಟಿಸುವಂಥ ವಿಷಯಕ್ಕೆ ರಷ್ಯಾ ಈಗ ದಾಳಿಯನ್ನು ಮಾಡ್ತಾ ಇದೆ ಒಂದು ರೀತಿ ಹುಚ್ಚಾಟವನ್ನು ಮೆರಿತಾ ಇದೆ ರಷ್ಯಾ ಕಂಡು ಕಂಡು ಬಿಲ್ಡಿಂಗ್ಗಳೆಲ್ಲ ಅದನ್ನು ನೋಡ್ತಾ ಇದ್ರಿ ನೋಡಿ ಯಾವುದೋ ಒಂದು ಫಿಲ್ಮಲ್ಲಿ ಏನೋ ಈ ಶೂಟಿಂಗನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಟ್ ಹಾಗೆ ನಾವು ಫಿಲ್ಮಲ್ಲಿ ನೋಡ್ತಾ ಇದ್ವಿ ಬಟ್ ರಿಯಲ್ ಆಗಿ ಈಗ ನೋಡುವಂಥ ಪರಿಸ್ಥಿತಿಗಳು ಬರ್ತಾ ಇದೆ ಅಲ್ಲಿರುವಂಥ ಜನ ಹೇಗೆ ಅನುಭವಿಸ್ತಾ ಇರಬೇಕು ಎಷ್ಟು ಭಯ ಆಗಿರಬೇಕು ಬಹಳ ಕಷ್ಟ ಇವನುಗಳನ್ನೆಲ್ಲ ಸಹಿಸಿಕೊಳ್ಳುವಂಥದ್ದು ಅದನ್ನು ಮುಂದೆ ಅದನ್ನು ನಿಭಾಯಿಸ್ಕೊಳ್ಳುವಂಥದ್ದು ಮತ್ತೆ ವಾಪಸ್ ಅದು ಬರಬೇಕು ಅಂದರೆ ಎಷ್ಟು ವರ್ಷಗಳಾಗತ್ತೆ ಅಂತ ಯೋಚನೆ ಮಾಡಿಕೊಳ್ಳಿ ಹೇಗಾಗತ್ತೆ ಅಂತ ಹೇಳಿ ಒಂದು ದೇಶ ಒಂದು ಪೊಸಿಷನ್ಗೆ ಬಂದು ನಿಂತಾಗ ಮತ್ತೆ ಅದನ್ನೆಲ್ಲ ಧ್ವಂಸ ಮಾಡಿ ವಾಪಸ್ ಎಷ್ಟು ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಉಕ್ರೇನ್ ಅಂತ ಹೇಳಿ ಭಾಳ ಕಷ್ಟ ಉಕ್ರೇನ್ ಪರಿಸ್ಥಿತಿ ಈಗ ಈಗ ಏನು ಒಂದಿಷ್ಟು ಜಾಗಗಳಿದ್ದಾವೆ ಇಲ್ಲೆಲ್ಲ ಒಂದು ಇಪ್ಪತ್ತು ಯೂನಿವರ್ಸಿಟಿಗಳಿದ್ದಾವೆ ಹೈಯೆಸ್ಟ್ ಯೂನಿವರ್ಸಿಟಿಗಳು ಒಂದು ನಗರ ಪ್ರದೇಶದಲ್ಲಿ ಇಪ್ಪತ್ತು ಯೂನಿವರ್ಸಿಟಿಗಳು ಆ ಇಪ್ಪತ್ತು ಯೂನಿವರ್ಸಿಟಿಯಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅವರೆಲ್ಲ ಎಲ್ಲಿದ್ದಾರೆ ಅವ್ರನ್ನ ಇವ್ಯಾಕ್ಯುವೇಟ್ ಮಾಡಿದಾರಾ ಇಲ್ವಾ ನಮ್ಮ ದೇಶದವರೇ ಒಂದು ನಾಲ್ಕೈದು ಸಾವಿರ ಜನ ಒಂದು ನಗರ ಭಾಗದಲ್ಲಿದ್ದಾರೆ ಕಾರ್ ಕೀವ್ನಲ್ಲಿ ಕೀವ್ನಲ್ಲಿ ಒಂದಿಷ್ಟು ಸಾವಿರ ಗಟ್ಟಲೆ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಅಲ್ಲಿಂದ ಆಚೆ ಬರೋದು ಹೇಗೆ ನಮ್ಮ ದೇಶದವರೇ ಎಷ್ಟು ಜನ ಇದ್ದಾರೆ ಅಂತಂದರೆ ಇನ್ನು ಬೇರೆ ಬೇರೆ ಅಲ್ಲಿ ಸ್ಥಳೀಯರು ಎಷ್ಟು ಜನ ಇದ್ದಾರೆ ಬೇರೆ ದೇಶದಲ್ಲಿರುವಂಥ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಇವರೆಲ್ಲ ಆಚೆ ಬರೋದು ಹೇಗೆ ಅದಕ್ಕೆ ಆ ಟ್ರೈನನ್ನು ನೋಡ್ತಾ ಇದ್ವಿ ಸಂಪೂರ್ಣವಾಗಿ ತುಂಬಿ ಹೋಗ್ತಾ ಇದೆ ಟ್ರೈನ್ ಪ್ರತಿದಿನವೂ ಕೂಡ ಓಡಾಡ್ತಾ ಇದ್ರು ಕೂಡ ಅದರಲ್ಲಿ ಸಂಪೂರ್ಣವಾಗಿ ಜನ ತುಂಬಿಕೊಂಡು ಓಡಾಡ್ತಾ ಇದ್ದಾರೆ ಪರಿಸ್ಥಿತಿ ಬಹಳ ವಿಕೋಪಕ್ಕೆ ಹೋಗ್ತಾ ಇದೆ ಇದು ಇಲ್ಲಿಗೆ ನಿಲ್ಲದೇ ಇದ್ದರೆ ಅಣು ಅಸ್ತ್ರವನ್ನು ಕೂಡ ಹೇಳಿದ್ದಾರೆ ಗೊತ್ತಿಲ್ಲ ನ್ಯೂಕ್ಲಿಯರ್ ವೆಪನ್ ಪ್ರಯೋಗ ಆದರೆ ಅದು ಇನ್ಯಾವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೋ ಉಕ್ರೇನ್ ಅನ್ನುವಂಥ ದೇಶ ಆದರೂ ಇರುತ್ತೋ ಇಲ್ವೋ ಸೊ ಅಷ್ಟರೊಳಗೆ ಅಲ್ಲಿರುವಂಥ ಅಧ್ಯಕ್ಷರು ಆ ಜನರ ಹಿತದೃಷ್ಟಿಯಿಂದ ಆದರೂ ಕೂಡ ಸುಮ್ಮನೆ ಸೈಲೆಂಟಾಗಿ ಇದ್ಕೊಂಡ್ಬಿಟ್ರೆ ಆಗೋಗುತ್ತೆ ಯುರೋಪ್ನ ರಾಷ್ಟ್ರಗಳನ್ನು ನಂಬಿಕೊಂಡು ಹಾಳು ಮಾಡಿಕೊಳ್ಳುವಂಥದ್ದು ಬೇಡ ದೃಶ್ಯ ದೃಶ್ಯ ತೋರಿಸ್ತಾ ಇದ್ವಿ ನಿಮಗೆ ಇವತ್ತಿನ ಇವತ್ತಿನ ದೃಶ್ಯವನ್ನು ತೋರಿಸ್ತಾ ಇದ್ವಿ ನಿಮಗೆ ಏನಾಗಿದೆ ಅಂತ ಹೇಳಿ ಸರ್ಕಾರಿ ಕಟ್ಟಡಗಳಾಗಿರಬಹುದು ಪೊಲೀಸ್ ಪೊಲೀಸರಿರುವಂಥ ಕಟ್ಟಡಗಳಾಗಿರ್ಬೋದು ಮಿಲಿಟರಿ ಕಟ್ಟಡಗಳಾಗಿರ್ಬೋದು ಇವೆಲ್ಲ ಇವತ್ತು ಬೆಳಗ್ಗೆಯಿಂದಲೂ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥದ್ದು ಒಟ್ಟು ಏಳು ನಗರಗಳ ಮೇಲೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಅಲರ್ಟ್ ಆಗಿರೋಕೆ ಸೂಚನೆಯನ್ನ ಕೊಟ್ಟಿದ್ರು ಅದಾದ ನಂತರ ನೇರವಾಗಿ ಈ ರೀತಿಯಾಗಿ ದಾಳಿಯನ್ನ ಮಾಡಿದ್ರು ಅದರಲ್ಲಿ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ